ಮಾತಾಡ್ಬೋದು ನೀನು ರತ್ನಾಳಗಂತೆ ಮಾತಾಡಿ ಏನೇ ಇಲ್ಲ ಹಿಂದೆ ಕುಮಾರಸ್ವಾಮಿ ಅವ್ರ ಸರ್ಕಾರ ಬಿದ್ದಾಗೂ ಅವ್ರು ನಂಬಿರಲಿಲ್ಲ ಸರ್ಕಾರ ಬೀಳದೇ ಇಲ್ಲ ಅದೇನಾಗುತ್ತೆ ಅಂತ ಈಗ ಯತ್ನಾಳವರು ಅದೇ ದೃಷ್ಟಿಯಿಂದ ಹೇಳಿದ್ದಾರೆ ಅಂತ ನನಗನ್ಸ್ತೈತೆ ಅವ್ರು 8 ತಿಂಗಳು ಯಾಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ 8 ತಿಂಗಳು 6 ತಿಂಗಳು ಏನೋ ಕೊಟ್ಟಿದ್ದಾರೆ 6 ತಿಂಗಳು ಅವ್ರಿಗೆ ಮಾಹಿತಿ ಇರ್ಬೋದು ಆ ಮಾಹಿತಿ ಪ್ರಕಾರ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಜನನು ಕೂಡ ಈಗಾಗಲೇ ಕುಮಾರಸ್ವಾಮಿನೂ ಹೇಳಿದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಎಲ್ಲರೂ ಇವರ ನಡೆ ನುಡಿ ನೋಡ್ತಾ ಇದ್ದಾರೆ ನಾನು ಹೇಳ್ದಲ್ಲ ಹನಿಮೂನ್ ಪೀರಿಯಡಲ್ಲೂ ಇವರು ನೆಮ್ಮದಿಯಾಗಿಲ್ಲ ಕರಪ್ಷನ್ ಚಾರ್ಜಸ್ ಇವ್ರ ಮೇಲೆಲ್ಲ ಬಂದಿದೆ ನನ್ಗೆ ಮಾಹಿತಿ ಇರೋ ಪ್ರಕಾರ ಮೊನ್ನೆ ಕ್ಯಾಬಿನೆಟಲ್ಲೂ ಕೂಡ ಇದ್ರ ಬಗ್ಗೆ ಪತ್ರಿಕೆಯಲ್ಲಿ ಬಂದಿರೋ ವರದಿ ಪ್ರಕಾರ ಭಾಳ ಚರ್ಚೆ ಆಗಿದೆ ಬೇರೆ ಸರ್ಕಾರ ಎಲ್ಲ 6 ತಿಂಗಳಾದ್ಮೇಲೆ ಕರಪ್ಷನ್ ಚಾರ್ಜ್ ಬರೋದು ನಮ್ಮದು 2 ತಿಂಗಳಿಗೆ ಕರಪ್ಷನ್ ಚಾರ್ಜ್ ಬಂದಿದೆ ಅಂತ ಭಾಳ ವ್ಯಥೆಯಿಂದ ಮುಖ್ಯಮಂತ್ರಿಗಳು ಮಾತಾಡಿರೋವಂಥದ್ದನ್ನು ನಾನು ಕೂಡ ನಮ್ಮ ಮಾಧ್ಯಮದಲ್ಲಿ ಓದಿದ್ದೀನಿ ಅದರಿಂದ ಇದೊಂದು ಭ್ರಷ್ಟ ಸರ್ಕಾರ ಭ್ರಷ್ಟ ಸರ್ಕಾರ ಭಾಳ ದಿನ ಉಳಿಯಲ್ಲ ರಾಜ್ಯದ ಜನನು ಕೂಡ ಇದಕ್ಕೆ ಬುದ್ಧಿ ಕಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾವು ಮಾಡ್ತೀವಿ ಧನ್ಯವಾದ ಥ್ಯಾಂಕ್ ಯು